नमस्ते फ्रेंड्स, वेलकम बैक टू सुमी कन्नड चैनल। फ्रेंड्स, कैल्शियम, आयरन, विटामिन्स इवुगळ आवश्यकते बगे नमगे अष्टो इष्टो गोत्तु, आदरे अष्टे प्राधान्यते इरो मैग्नीशियम बगे मात्र नमगे तुंबा जनरिगे गोत्तिल्ल। मैग्नीशियम अन्नोदु नम्म बोन्स गे हागेने नम्म हल्लुगळु स्ट्रांग आगिरलु इदु तुंबाने सहाय माडुत्ते। ದೇಹದಲ್ಲಿ ಪ್ರೋಟೀನ್ ಸಿಂಥಸಿಸ್ ತುಂಬಾ ಚೆನ್ನಾಗಿರ್ಬೇಕಂದ್ರೆ ಮೆಗ್ನೀಷಿಯಂ ಅಗತ್ಯತೆ ನಮಗೆ ತುಂಬಾ ಇದೆ ನಮ್ಮ ದೇಹಕ್ಕೆ। ಹಾಗೇನೆ ನಾವು ತೆಗೆದುಕೊಳ್ಳೋ ಪ್ರೋಟೀನ್ಸ್ ಇದೆಯಲ್ಲ, ಇದು ಸರಿಯಾಗಿ ಅಬ್ಸರ್ವ್ ಆಗಬೇಕಂದ್ರೆ, ಮಸಲ್ ಸ್ಟ್ರೆಂತ್ ತುಂಬಾ ಹೆಚ್ಚಾಗಬೇಕಂದ್ರೆ ಮೆಗ್ನೀಷಿಯಂ ಅಗತ್ಯತೆ ನಮ್ಮ ದೇಹಕ್ಕೆ ತುಂಬಾ ಇದೆ। ಮೆಗ್ನೀಷಿಯಂ ಸರಿಯಾಗಿ ನಮ್ಮ ದೇಹಕ್ಕೆ ಏನಾದರೂ ದೊರೆತ್ರೆ ಪ್ರೋಟೀನ್ ಸಿಂಥಸಿಸ್ ತುಂಬಾ ಚೆನ್ನಾಗಿ ಆಗಿ ಅಬ್ಸರ್ವೇಷನ್ಸ್ ರೇಟ್ ಸಹ ತುಂಬಾ ಚೆನ್ನಾಗಿರುತ್ತೆ। ಹಾಗೇನೆ ದೇಹದಲ್ಲಿ ರಸಾಯನ ಕ್ರಿಯೆ ನಡೆಯಲು ಈ ಮೆಗ್ನೀಷಿಯಂ ಪಾತ್ರ ಇದೆಯಲ್ಲ, ಇದು ಪ್ರಧಾನ ಪಾತ್ರ ಪೋಷಿಸುತ್ತೆ। ಹಾಗಾದರೆ ಪ್ರತಿದಿನ ನಮಗೆ ಮೆಗ್ನೀಷಿಯಂ ಎಷ್ಟು ಬೇಕಾಗುತ್ತೆ ಅಂದರೆ, ಪ್ರತಿದಿನ ನಮಗೆ 350 mg ಯಿಂದ 450 mg ಮೆಗ್ನೀಷಿಯಂ ಬೇಕಾಗುತ್ತೆ। ಇದು ಏಜ್ ಜೆಂಡರ್ ಮೇಲೆ ಡಿಪೆಂಡ್ ಆಗಿರುತ್ತೆ। ಅಂತಹ ಮೆಗ್ನೀಷಿಯಂ ಏನಾದರೂ ನಮ್ಮ ದೇಹದಲ್ಲಿ ಕೊರತೆ ಆದರೆ ಯಾವ ಪ್ರಾಬ್ಲಮ್ಸ್ಗಳು ಬರುತ್ತೆ ಅಂದರೆ, ಹಲ್ಲುಗಳು ಹಾಳಾಗೋದು, ಮೂಳೆಗಳು ಬಲಹೀನವಾಗೋದು, ಹಾಗೆ ಮುರಿದ ಮೂಳೆಗಳು ಬೇಗ ವಾಸಿಯಾಗದೇ ಇರೋದು, ನರಗಳು ಕಂಡಗಳು ಬಲಹೀನವಾಗೋದು, ಹೃದಯ ಬಡಿತ ಹೆಚ್ಚಾಗೋದು, ಹೀಗೆಲ್ಲ ಆಗುತ್ತೆ। ಅದಲ್ಲದೆ ನಿದ್ರಾಹೀನತೆ ಸಮಸ್ಯೆ, ಮೂತ್ರಕ್ಕೆ ಸಂಬಂಧಿಸಿದ ಕಾಯಿಲೆಗಳು, ಹಾಗೆಯೇ ಜೀರ್ಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು, ಮಲಬದ್ಧತೆ, ಹೀಗೆ ಅನೇಕ ರೀತಿಯ ಸಮಸ್ಯೆಗಳು ಈ ಮೆಗ್ನೀಷಿಯಂ ಕೊರತೆಯಿಂದ ಬರುತ್ತೆ। ಅದೇ ಮೆಗ್ನೀಷಿಯಂ ನಮ್ಮ ದೇಹದಲ್ಲಿ ಕರೆಕ್ಟ್ ಲೆವೆಲ್ಸ್ಗಳಲ್ಲಿರುವಂತೆ ಏನಾದರೂ ನೋಡಿಕೊಂಡ್ರೆ ಮೂತ್ರಪಿಂಡಗಳಲ್ಲಿ ಕಲ್ಲುಗಳು ಸ್ಟೋರ್ ಆಗದಂತೆ ಕಾಪಾಡುತ್ತೆ, ಹಾಗೆ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ। ದೇಹದಲ್ಲಿ ಬ್ಲಡ್ ಶುಗರನ್ನು ಶಕ್ತಿಯಾಗಿ ಬದಲಾಯಿಸೋ ನೈಪುಣ್ಯ ಈ ಮೆಗ್ನೀಷಿಯಂಗಿದೆ। ಅದಲ್ಲದೆ ನಮ್ಮ ಬ್ರೈನನ್ನು ಚುರುಕಾಗಿರುವಂತೆ ಇದು ಮಾಡುತ್ತೆ। ಹಾಗೆಯೇ ದೇಹದಲ್ಲಿ ಪ್ರತಿ ಕಣಗಳಿಗೆ ಈ ಮೆಗ್ನೀಷಿಯಂನ ಅವಶ್ಯಕತೆ ತುಂಬಾ ಇದೆ ಅಂತಲೇ ಹೇಳ್ಬೋದು। ಹಾಗೆಯೇ ನಮ್ಮ ದೇಹದಲ್ಲಿ ಅನೇಕ ಎನ್ಝೈಮ್ಸ್ಗಳು ಮೆಗ್ನೀಷಿಯಂ ಇಲ್ಲದೆ ವರ್ಕೇ ಆಗೋದಿಲ್ಲ। ನಮ್ಮ ದೇಹದಲ್ಲಿ ಮೆಗ್ನೀಷಿಯಂ ಸಮಭಾಗದಲ್ಲಿ ಇದ್ರೇ ವೈಟಮಿನ್ B6 ಕಾರ್ಯ ಸಕ್ರಿಯವಾಗಿ ನಡೆಯುತ್ತೆ। ಹಾಗೆಯೇ ಈ ಮೆಗ್ನೀಷಿಯಂ ಚೆನ್ನಾಗಿದ್ರೆ ನಮಗೆ ತಲೆನೋವು, ಮೈಗ್ರೇನ್ ಸಹ ಬರದಂತೆ ನಾವು ನೋಡ್ಕೊಬೋದು। ಹಾಗಾದರೆ ಮೆಗ್ನೀಷಿಯಂ ಕೊರತೆಯನ್ನು ನ್ಯಾಚುರಲ್ ಫುಡ್ಡಿಂದ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ನಾವು ನೋಡೋದಾದರೆ, ಸೊಪ್ಪು ತರಕಾರಿಗಳು, ಪಾಲಕ್ ಸೊಪ್ಪು, ದ್ವಿದಳ ಧಾನ್ಯಗಳು, ಮೊಸರು, ನಟ್ಸ್, ಬಾಳೆಹಣ್ಣು, ಕುಂಬಳಕಾಯಿ ಬೀಜ, ಸೋಯಾಬೀನ್ಸ್, ಹಾಗೆ ಬ್ರೌನ್ ರೈಸ್, ಬ್ಲ್ಯಾಕ್ ಬೀನ್ಸ್, ಬಾದಾಮಿ, ಗೋಡಂಬಿ ಇವುಗಳನ್ನು ನಾವು ಡೈಲಿ ಡಯೆಟಲ್ಲಿ ತಪ್ಪದೇ ಇರುವಂತೆ ನೋಡ್ಕೊಬೇಕು। ಹಾಗೆ ಕಾಫಿ, ಟೀ, ಮದ್ಯಪಾನ, ಸೋಡವನ್ನು ಹೆಚ್ಚಾಗಿ ಕುಡಿಯೋದ್ರಿಂದ ನಮ್ಮ ದೇಹದ ಬೇಕಾಗಿರೋ ಮೆಗ್ನೀಷಿಯಂ ಸರಿಯಾಗಿ ದೊರೆಯೋದಿಲ್ಲ। ಹಾಗೆಯೇ ಕೂಲ್ ಡ್ರಿಂಕ್ಸನ್ನು ಹೆಚ್ಚಾಗಿ ಕುಡಿಯೋದ್ರಿಂದ ಸಹ ಮೆಗ್ನೀಷಿಯಂ ಕೊರತೆ ಬರುತ್ತೆ। ಆದ್ದರಿಂದ ಇವುಗಳಿಂದ ನೀವು ಸಾಧ್ಯವಾದಷ್ಟು ತುಂಬಾ ದೂರವಿದ್ರೆ ತುಂಬಾ ಒಳ್ಳೆಯದು। ಹಾಗೆಯೇ ನಮಗೆ ಮುಖ್ಯವಾದ ಮಿನರಲ್ಸ್ ನಮ್ಮ ದೇಹಕ್ಕೆ ಸರಿಯಾಗಿ ದೊರೆಯದಿದ್ದರೆ ದೇಹದಲ್ಲಿ ಫಂಕ್ಷನ್ಸೇ ಸರಿಯಾಗಿ ನಡೆಯೋದಿಲ್ಲ। ಆದ್ದರಿಂದ ಮೆಗ್ನೀಷಿಯಂ ರಿಚ್ ಫುಡ್ಡನ್ನು ಡೈಲಿ ಡಯೆಟಲ್ಲಿರುವಂತೆ ನೀವು ನೋಡ್ಕೊತೀರಿ ಅಂತ ನಾನು ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ। ಫ್ರೆಂಡ್ಸ್, ಮತ್ತೆ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ। ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತಲೇ ಅನ್ಕೊತಾ ಇದ್ದೀನಿ। ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ। ಹಾಗೆಯೇ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಹಾಗೆಯೇ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದನ್ನು ಮರಿಬೇಡಿ। ವ್ಯಾಲ್ಯೂಯಬಲ್ ಕಮೆಂಟ್ಸನ್ನು ನನಗೆ ತಿಳಿಸಿ।